Hi guys, welcome back to my channel. Ivattina video dalli nimmellarigu easy and simple ada vandu sweet recipe hege madodanta torskoortidini. Adenappa andre godi hittina vandu halwa yav riti madodanta torskoortidini. Idakke bekagiruva ingredients nodana. Godi hittu 1 cup tagondidini. 1 cup godi hittige 1 cup sugar hagu 1 cup tuppa. Idu mooru equal proportional tagobeku. Matte dry grapes, drakshi, vana drakshi, badami, mata helaki pudi. Iga godi hittina halwa madlikke madlu ondu patra itti 1 cup sakre hakkotidini. 1 cup sakre hakkondu idakke neer hakkobeku. Sakre mulugu ashtu neer hakkoli. Iga idu sakre paaka barbeku. Astralli navu godi hittina ಹುರ್ಕೊಳ್ಬೇಕು ಈಗ ಒಂದು ಬಾಣಲಿಗೆ 1 ಕಪ್ ತುಪ್ಪ ಹಾಕಿದ್ದೀನಿ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ತುಪ್ಪ ನೆಕ್ಸ್ಟ್ ಇದಕ್ಕೆ ಬಾದಾಮಿ ಹಾಕೋತಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಗ್ದಿ ಇಟ್ಕೋಬೇಕು ಈಗ ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿ ಹಾಕೋತಿದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡು ತಗ್ದಿ ಇಡಬೇಕು ಈಗ ಇದು ಫ್ರೈ ಆಗಿದೆ ಈಗ ತಕ್ಕೋಣ ಈಗ ದ್ರಾಕ್ಷಿ ಮತ್ತೆ ಗೋಡಂಬಿ ಬಾದಾಮಿನ ಈ ರೀತಿ ಫ್ರೈ ಮಾಡಿ ತಗ್ದಿ ಇಟ್ಟಿದ್ದೀನಿ ಈಗ ಈ ತುಪ್ಪ ಏನಿದೆ ಅದಕ್ಕೇನೆ 1 ಕಪ್ ಗೋಧಿ ಹಿಟ್ಟು ಹಾಕೋತಿದ್ದೀನಿ ಇದನ್ನ ಈ ತುಪ್ಪದಲ್ಲಿ ಫುಲ್ ಹುರ್ಕೋಬೇಕು ಇದೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದು ಗೋಧಿ ಹಿಟ್ಟೆಲ್ಲ ತುಪ್ಪದಲ್ಲಿ ಫ್ರೈ ಆಗಿ ಇದು ಗಮ್ ಅಂತ ಸ್ಮೆಲ್ ಬರ್ತಿದೆ ಈಗ ಇದಕ್ಕೆ ಈಗ ಸಕ್ಕರೆ ಪಾಕನ ಆ್ಯಡ್ ಮಾಡ್ಕೋತಿದ್ದೀನಿ ಈಗ ನೋಡಿ ಇದು ಗೋಧಿ ಹಿಟ್ಟೆಲ್ಲ ಫ್ರೈ ಆಗಿದೆ ಇದಕ್ಕೆ ಸಕ್ಕರೆ ಪಾಕ ಹಾಕೋತಿದ್ದೀನಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸಕ್ಕರೆ ಪಾಕ ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಎಣ್ಣೆ ಫ್ರೈ ಮಾಡ್ಕೋಬೇಕು ಇದನ್ನ ಈಗ ಇದಕ್ಕೆ ನೆಕ್ಸ್ಟ್ ಏಲಕ್ಕಿ ಪುಡಿನ ಹಾಕೋಬೇಕು ಇದಕ್ಕೆ ಏಲಕ್ಕಿ ಪುಡಿ ಹಾಕೋತಿದ್ದೀನಿ 1 ಸ್ಪೂನ್ ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡಿರುವ ಡ್ರೈ ಫ್ರೂಟ್ಸ್ನ ಹಾಕೋತಿದ್ದೀನಿ ಈಗ ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ತುಪ್ಪ ಎಲ್ಲಾನು ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಇದು ಗೋಧಿ ಹಿಟ್ಟಿನ ಹಲ್ವ ರೆಡಿ ಆಗಿದೆ ಈಗ ಇದನ್ನ ಸರ್ವ್ ಮಾಡ್ಕೋಬೋದು ಈಗ ಗೋಧಿ ಹಿಟ್ಟಿನ ಹಲ್ವ ರೆಡಿ ಆಗಿದೆ ಟೇಸ್ಟಿ ಆಗಿರುತ್ತೆ ಈ ಹಲ್ವ ಇದನ್ನ ನೀವು ನೈವೇದ್ಯಕ್ಕೆ ಮಾಡ್ಕೋಬೋದು ದೇವರಿಗೆ ಇಲ್ಲಾಂದರೆ ಗೆಸ್ಟ್ ಯಾರಾದರೂ ಬಂದಾಗ ಮಾಡಿದ್ರು ಚೆನ್ನಾಗಿರುತ್ತೆ ಟೇಸ್ಟಿ ರೆಸಿಪಿ ಸೊ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಆಲ್ಸೋ ಪ್ಲೀಸ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು